ರಾಧಾಸುರವಿ ಗೋಶಾಲೆಯಲ್ಲಿ ಗೋ ನವರಾತ್ರಿ ಉತ್ಸವಕ್ಕೆ ಚಾಲನೆ ನೀಡಲಾಯಿತು. ಗೋಪೂಜೆಯನ್ನು ನೆರವೇರಿಸಿ ರಾಮಕೃಷ್ಣ ತಪೋವನದ ಶ್ರೀ ಶ್ರೀ ವಿವೇಕ ಚೈತನ್ಯಾನಂದ ಸ್ವಾಮೀಜಿಯವರು ಆಶೀರ್ವಚನ ನೀಡಿದರು. ಬಳಿಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಮುಖರಾದ ಕಲಡ್ಕ ಪ್ರಭಾಕರ್ ಭಟ್ ಅವರು, ದೇಸಿ ಗೋವುಗಳು ಒಂದು ಹಂತದವರೆಗೂ ಹಾಲನ್ನು ನೀಡಿ ನಮಗೆ ಸಹಕಾರಿಯಾದರೆ ಬಳಿಕ ಗೋಮಯ ಗೋಮೂತ್ರಗಳಿಂದ ಉತ್ಪನ್ನಗಳನ್ನು ತಯಾರಿಸಿ ಮಾರಿ ಜೀವನ ಸಾಗಿಸಬಹುದು. ಸುಮಾರು 1000 ವರ್ಷಗಳ ಕಾಲ ಪರಕ್ರಿಯ ಆಕ್ರಮಣಕ್ಕೆ ತುತ್ತಾದರೂ ನಾವು ನಮ್ಮ ಸಂಸ್ಕಾರ ಸಂಸ್ಕೃತಿಯನ್ನ ಬಿಟ್ಟಿಲ್ಲ. ಸ್ವಾತಂತ್ರ್ಯದ ಬಳಿಕ ಆಡಳಿತ ನಡೆಸಿದವರು ಈ ನೆಲದ ಸಂಸ್ಕಾರ ಸಂಸ್ಕೃತಿಯನ್ನ ತಿಳಿಯದ ಪರಿಣಾಮ ಈ ಸ್ಥಿತಿಗೆ ಬರುವಂತಾಗಿದೆ. ಪ್ರಸ್ತುತ ದಿನಗಳನ್ನ ಅವಲೋಕಿಸಿದರೆ ನಮ್ಮನ್ನ ದಾಸ್ಯದಲ್ಲಿ ತೀರ ಅವಮಾನಿಸಿ ಆಡಳಿತ ನಡೆಸಿದ ದೇಶವನ್ನೇ ನಮ್ಮ ದೇಶದ ಸಂಜಾತನೊಬ್ಬ ಪ್ರಧಾನಿಯಾಗುವ ಹಂತಕ್ಕೆ ನಮ್ಮ ದೇಶ ಮುಂದುವರಿದಿದೆ ಎಂದು ಹೇಳಿದರು. ದೇಶಕ್ಕೋಸ್ಕರ ಹೋರಾಟ ಮಾಡಿದ ಅಂತ ಕೇಳಿದರೆ ಅದು ಭಾರತ ಮಾತ್ರ. ಅದು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಇರ್ಬೋದು, ಕಿತ್ತೂರು ರಾಣಿ ಚೆನ್ನಮ್ಮ ಇರ್ಬೋದು, ಹಬ್ಬಕ್ಕೆ ಇರ್ಬೋದು. ಇವತ್ತಿನ ದೃಷ್ಟಿಯಲ್ಲಿ ಒಬ್ಬರು ಶಾಲೆಯ ಸರ್ಟಿಫಿಕೇಟ್ ಇಲ್ಲದವರು, ಡಿಗ್ರಿ ಸರ್ಟಿಫಿಕೇಟ್ ಇಲ್ಲದವರು ಅಂತ ಹೇಳ್ಕೊಂಡಂಥ ಒಬ್ಬ ವ್ಯಕ್ತಿ ವಿದೇಶಿಯರು ಆಕ್ರಮಣಕಾರಿಯಾಗಿ ಭಯೋತ್ಪಾದಕರಾಗಿ ನಮ್ಮ ದೇಶದೊಳಕ್ಕೆ ಬಂದಾಗ, ಆ ಕೋಟೆಗಳಕ್ಕೆ ಬಂದಾಗ ಸಿಕ್ಕಿದಂಥ ಒಂದು ಮನಕೆಯಲ್ಲಿ ಅವರ ವಿರುದ್ಧ ಹೋರಾಟ ಮಾಡಿದಂಥ ಮನಕೆ ಹೋಗುವ ಇರ್ಬೋದು. ಅಂದರೆ 100 ಜನ ತಾಯಂದರು ಈ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದ್ದಾರೆ. ಯಾಕೆ ಸ್ವಾತಂತ್ರ್ಯ? ಇಂಗ್ಲೀಷರಿದ್ದಾಗ ಹಣಕ್ಕೆ ಭಾರಿ ಕೊರತೆ ಏನೂ ಇರಲಿಲ್ಲ, ಭಾರಿ ಶಿಸ್ತು ಬರೆದಂಥದ್ದು ಒಂದು ದೇಶ ಅಂತ ಹೇಳ್ತಾ ಇದ್ರು. ಆದರೆ ಹೋರಾಟ ಯಾಕೆ ನಡೆದದ್ದು ಅಂತ ಕೇಳಿದರೆ ನಮ್ಮ ತರವನ್ನು ನಾವು ಇಟ್ಕೊಳ್ಬೇಕು ಅಂತ. ಸ್ವಾತಂತ್ರ್ಯ ಅಂತ ಹೇಳಿದ್ರೆ ಅರ್ಥನೇ ಸ್ವಾತಂತ್ರ್ಯ, ನಮ್ಮದೇ ತಂತ್ರ, ನಮ್ಮದೇ ಮಂತ್ರ, ನಮ್ಮದೇ ಚಿಂತನೆ, ನಮ್ಮದೇ ಆರಾಧನೆ, ನಮ್ಮದೇ ಸಂಪ್ರದಾಯ, ನಮ್ಮದೇ ಧರ್ಮ, ನಮ್ಮದೇ ಸಂಸ್ಕೃತಿ, ಇದನ್ನು ಉಳಿಸಬೇಕು ಅಂತ ಹೋರಾಟ ನಡೆದಿರುತ್ತದೆ. ದುರ್ದೈವದಿಂದ ನಮಗೆ ಸ್ವಾತಂತ್ರ್ಯ ಸಿಕ್ಕುವಂಥ ಸಂದರ್ಭದಲ್ಲಿ ನಮ್ಮ ದೇಶ ನಾಯಕರು ಆ ಚಿಂತನೆಯಲ್ಲಿ ಇರಲಿಲ್ಲ, ಅವರಿಗೆ ನಮ್ಮ ಧರ್ಮದ ಬಗ್ಗೆ ಹೆಚ್ಚು ನಂಬಿಕೆ ಇರಲಿಲ್ಲ, ಸಂಸ್ಕೃತಿ ಗೊತ್ತೇ ಇರಲಿಲ್ಲ. ಅಂಥ ಜನಗಳ ಕೈಯಲ್ಲಿ ನಮಗೆ ಸ್ವಾತಂತ್ರ್ಯವನ್ನು ಕೊಟ್ಟು ಇಂಗ್ಲೀಷ್ ಬರೋದು. ಈಗ ನಾವು ಮಾಡ್ತಾ ಇರುವಂಥ ಕೆಲಸ ಏನಿದೆ ಅಥವಾ ನಮ್ಮ ಹಿರಿಯರ ಒಂದು ಕಲ್ಪನೆಯ ಕೆಲಸ ಏನಿದೆ, ಅದು ರಾಷ್ಟ್ರದ ಪುನರುಜ್ಜೀವನದ ಕೆಲಸ. ಈಗ ಜಗತ್ತಿನಲ್ಲಿ ಬೇರೆ ಬೇರೆ ದೇಶಗಳಿದೆ, ಪ್ರಗತಿಪರ ದೇಶಗಳು ಅಂತ ಹೇಳುವಂಥದ್ದು ಇದೆ. ಆದರೆ ಗೊತ್ತಿಲ್ಲದೆ ಗೊತ್ತಿಲ್ಲದೆ ನಿಧಾನವಾಗಿ ಅದು ಕೆಳಕ್ಕಿಳಿತಾ ಇದೆ.